ಸಂಜೆ ಬರ್ತೀನಿ ಅಂದವನೆ ಬೇರೆಯವ್ರು ಕೊಟ್ರೆ ಜಿ ಕಾಸು ಜಿ 2000 3000 ಕೇಳಕ್ಕೆ ಹೇಳ್ತಾರೆ. ಈ ದಿನ ನಮ್ಮ ಅಂಬರೀಷ್ ಅಣ್ಣನ 5ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಅಭಿಷೇಕ್ ಬಾಸ್ ಅವರ ಬ್ಯಾಡ್ ಮ್ಯಾನರ್ ಚಿತ್ರದ ರಿಲೀಸ್ ದಿನನ ನಮ್ಮ ಮೈಸೂರು ಜಿಲ್ಲಾ ಅಂಬರೀಷ್ ಹಾಗೂ ಅಭಿಷೇಕ್ ಅಭಿಮಾನಿಗಳ ಸಂಘದ ವತಿಯಿಂದ ಬನ್ನೂರಿನ ಸೋಮೇಶ್ವರ ಚಿತ್ರಮಂದಿರದಲ್ಲಿ ಆಚರಣೆ ಮಾಡಿದ್ವಿ. ಏನು ಪಟಾಕಿ ಹಾಗೂ ಬ್ಯಾನರು ಹಾಗೂ ಹಾಲ್ ಅಭಿಷೇಕ ಇದೆಲ್ಲ ಕಾಮನ್ ಆಗ್ಬಿಟ್ಟೈತೆ. ಖುಷಿ ವಿಚಾರದಲ್ಲಿ ಫಿಲಮ್ ರಿಲೀಸ್ ದಿನ ಒಂದು 100 ಸೀಟು ಪೌರ ಕಾರ್ಮಿಕರಿಗೆ ಅಪಾಯಿಂಟ್ ಆಗದೇ ಇರುವಂಥವ್ರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ವಿ. ಅದೇ ದುಡ್ಡನ್ನ ಈ ಥರ ಮಾಡಿದ್ರೆ ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ರಾಜ್ಯಕ್ಕೊಂದು ಮೆಸೇಜ್ ಕೊಟ್ಟಿದ್ದೀವಿ. ಜೊತೆಗೆ ನಮಗೆ ಒಂದು ನೋವಿನ ಸಂಗತಿ ಏನಂದರೆ ನಮ್ಮ ಅಂಬರೀಷ್ ಅಣ್ಣ ಇನ್ನು ನಮ್ಮನ್ನಾಗಲಿ 5 ವರ್ಷ ತುಂಬಿದ್ರು ನಮ್ಮ ಮೈಸೂರಲ್ಲಿ ರಾಜ್ಕುಮಾರು ಹಾಗೂ ವಿಷ್ಣುವರ್ಧನ್ದು ಇಬ್ಬರದು ಪಾರ್ಕ್ ಐತೆ ಹಾಗೂ ಸ್ಟ್ಯಾಚು ಐತೆ. ನಮ್ಮ ಅಂಬರೀಷ್ ಅಣ್ಣ ಅವರೆಲ್ಲರಿಗಿನ್ನ ಹೆಚ್ಚಾಗಿ ಒಡನಾಟ ಇಟ್ಕೊಂಡಿದ್ದಂಥವ್ರು ಮೈಸೂರು ಜಿಲ್ಲೆಯಲ್ಲಿ ಅಂಬರೀಷ್ ಅಣ್ಣ ಹಾಗೂ ನಮ್ಮ ಮೈಸೂರ ರಾಜಮನೆತನದ ಜೊತೆಲೇ ಬಾಂಧವ್ಯ ಹೊಂದಿದಂಥವರು. ದಯಮಾಡಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಒಂದು ಪಾರ್ಕು ಹಾಗೂ ಒಂದು ಸ್ಟ್ಯಾಚುಗೆ ಜಾಗ ಕಲ್ಪಿಸಿಕೊಡ್ಬೇಕಾಗಿ ಈ ಮೂಲಕ ರಾಜ್ಯದ ಎಲ್ಲ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಪರವಾಗಿ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ, ಜೊತೆಗೆ ಎಚ್ಚರಿಕೆನೂ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಏನಾರಾದ ನೀವು ಗಮನ ಹರಿಸಿ ಮಾಡಲಿಲ್ಲ ಅಂದರೆ ಮುಂದೆ ದೇವರಾಣಗೂ ನಮ್ಮ ಅಂಬರೀಷ್ ಅಣ್ಣನಿಗೂ ನಿಮ್ಮ ರಾಜ್ಯದ ಎಲ್ಲ ಕಡೆಯಿಂದನೂ ಸರ್ಕಾರಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗತ್ತೆ ಅಂತ ನಾನು ಹೇಳೋಕೆ ಈ ಮೂಲಕ ಬಯಸ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.